ಕಾಂಗ್ರೆಸ್ ಸೇಮ್ ಇಬ್ರಾಹಿಂ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗುದಿಲ್ಲ, ಅವ್ರು ಕಾಂಗ್ರೆಸ್ನಲ್ಲೇ ಇರ್ತಾರೆ. ಸಿಎಂ ಇಬ್ರಾಹಿಂ ಅವರ ವಿಧಾನ ಪರಿಷತ್ತಿನ ಸಭಾನಾಯಕ ಸ್ಥಾನದ ವಿಚಾರವು ಮತ್ತು ಈ ವಿಚಾರಕ್ಕೆ ವಿಧಾನಸಭೆಯ ಉಪನಾಯಕ ವಿಚಾರಕ್ಕೆ ಯಾವುದೇ ಸಂಬಂಧ ಇಲ್ಲ. ಆ ವಿಚಾರವೇ ಬೇರೆ, ಈ ವಿಚಾರವೇ ಬೇರೆ. ಇಲ್ಲಿ ಉಪನಾಯಕನ ಸ್ಥಾನ ಒಂದು ಖಾಲಿ ಇತ್ತು, ಅದನ್ನು ತುಂಬಿಸಬೇಕು. ತುಂಬಿಸುವಾಗ ಯಾರು ಈ ಒಂದು ಇದು ಇದ್ದಾರಂತ ಹೇಳಿ ಎಲ್ಲ ವಿಚಾರ ನೋಡಿಕೊಂಡು ನನಗೊಂದು ಅವಕಾಶ ಮಾಡಿ ಕೊಟ್ಟಿರ್ತಾರೆ. ಇದು ಬಹುಶಃ ಸಿ ಎಂ ಇಬ್ರಾಹಿಂನವರು ನಮ್ಮ ಪಕ್ಷದಲ್ಲೇ ಇದ್ದಾರೆ. ಅವರು ಆಲ್ ಇಂಡಿಯಾ ಮಟ್ಟದ ನಮ್ಮ ನಾಯಕರು. ಅವರು ಇಲ್ಲಿಯ ತನಕ ಕೂಡ ಸ್ವಲ್ಪ ಸ್ಪಷ್ಟವಾದ ಮಾರ್ಗದರ್ಶನ ಸಲಹೆ ಸೂಚನೆ ಇವತ್ತು ಪಕ್ಷಕ್ಕಾಗಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಅವರು ನಮ್ಮ ಜೊತೆ ಕೊಡ್ತಾರೆ, ಪಕ್ಷ ಕೂಡ ಅವರನ್ನು ಗುರುತಿಸಿಕೊಳ್ತದೆ. ಅದಕ್ಕೆ ಇದು ವಿಧಾನ ಪರಿಷತ್ನಲ್ಲಿ ಎಲ್ಲವನ್ನು ನೋಡಿ ಇವತ್ತು ಕೊಟ್ಟಿದೆ. ಇವತ್ತು ನಾನು ಮೈನಾರಿಟಿ ಅನ್ನೋ ಆಗಿರ್ಬೋದು, ಆದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ನಾಯಕರು ಯಾವಾಗಲೂ ಕೂಡ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನಬದ್ಧ ತತ್ವ ಆದರ್ಶಕ್ಕೆ ಅನುಗುಣವಾಗಿ ತಮ್ಮ ಕಾರ್ಯವನ್ನು ನಡೆಸುತ್ತದೆ. ಯಾರೇ ಇವತ್ತು ಒಂದು ಸ್ಥಾನಕ್ಕೆ ಬರಲಿ, ಆ ಸ್ಥಾನಕ್ಕೆ ಬಂದಾಗ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅನುಗುಣವಾಗಿ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವನು ಯಾವುದೇ ತಾರತಮ್ಯ ಇಲ್ಲದೆ ಸಮಾಜದಲ್ಲಿ ಆಗುವಂತಹ ಒಂದು ಆಡಳಿತ ಪಕ್ಷದ ಜನವಿರೋಧಿ ಕಾರ್ಯಗಳು ಏನಿದೆ ಅದನ್ನು ನಾವು ಬಹುಶಃ ವಿರೋಧಿಸುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ಕಾಂಗ್ರೆಸ್ನ ತತ್ವ ಆದರ್ಶವೇ ನಮಗೆ ಇವತ್ತು ಮುಖ್ಯವಾಗಿರುವಂಥದ್ದು. ಅದಕ್ಕಾಗಿ ಇವತ್ತು ಯಾರು ಯಾವ ಸ್ಥಾನ ಬಂದು ಕೂತ್ಕೊಂಡ್ರು ಕೂಡ ಅವ್ರು ಎಲ್ಲರ ಜೊತೆಯಾಗಿ ತಗೊಂಡು ಹೋಗುವಂತಹ ಆ ಒಂದು ಜವಾಬ್ದಾರಿ ಅವ್ರಿಗಿದೆ. ಆ ಕೆಲಸ ನಾನು ಖಂಡಿತವಾಗಿ ನಾನು ಇವತ್ತು ಮಾತಾಡಿ ನಾನು ಇವತ್ತು ಸಿಎಂ ಇಬ್ರಾಹಿಂ ಅಂತ ಹಿರಿಯ ನಾಯಕರು ಎ ಸಿ ಸಿ ಲೆವೆಲಲ್ಲಿ ಅವ್ರಿಗೆಲ್ಲರೂ ಕೂಡ ಮಾತಾಡ್ತಿದ್ದಾರೆ, ಅವ್ರು ಮಾತಾಡ್ತಾರೆ, ಪರಸ್ಪರ ಪರಿಚಯ ಇದೆ. ಸಿಎಂ ಇಬ್ರಾಹಿಂ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗುದಿಲ್ಲ, ಅವ್ರು ಕಾಂಗ್ರೆಸ್ನಲ್ಲೇ ಇರ್ತಾರೆ. ನಾನು ಈಗಾಗಲೇ ಮಾತಾಡಿದ್ದೇನೆ, ಅವರ ಸಹಕಾರವನ್ನು ಕೂಡ ಕೇಳಿದ್ದೇನೆ. ಅವ್ರ ನನ್ನ ಬಹಳ ಪ್ರೀತಿ ವಿಶ್ವಾಸದ ಅಭಿನಂದಿಸಿದ್ದಾರೆ. ನೋಡಿ, ಇವತ್ತು ಹಾಗಿಂದ ಇರಲಿ, ಇನ್ನೊಂದು ಅಲಿಂಗ ಅಂತ ಒಂದು ಹೊಸತ್ತು ಯೋಜನೆಯಲ್ಲಿ, ಮತ್ತು ಇನ್ನೊಂದು ಯಾವುದು ಹೌದು, ಇದೆಲ್ಲ ಹೊಸೊಂದು ಯೋಜನೆಯಲ್ಲಿ, ಇದೆಲ್ಲ ಕೂಡ ಕಾಂಗ್ರೆಸ್ನ ತತ್ವದ ವ್ಯಾಪ್ತಿಯಲ್ಲಿ ಒಳಗಿದೆ. ಬೇರೆ ಪಕ್ಷದಲ್ಲ ಮಾಡಬೇಕು ನಾವು, ಅದನ್ನು ನಿಮ್ಗೆ ಮಾಡ್ತೇವೆ. ಕಾಂಗ್ರೆಸ್ನದೆಲ್ಲ ಮಾಡಬೇಕಂತಿಲ್ಲ, ಯಾಕೆ ಕಾಂಗ್ರೆಸ್ನ ಪಾಲಿಸಿಯೇ ಎಲ್ಲ ವರ್ಗವನ್ನು ಸೇರಿಸಿಕೊಂಡು ಕೊಡುವಂಥ ಸಮಬಾಲು ಯೋಜನೆ ಆಡಳಿತ ಕಾಂಗ್ರೆಸ್ನ ತತ್ವ ಆದರ್ಶ ಎಲ್ಲ ಏನೆಲ್ಲ ಇವತ್ತು ಯೋಚನೆ ಇದೆಯಾ, ಇದು ಆಲ್ರೆಡಿ ವಿದಿನ್ ದಿ ಕಾಂಗ್ರೆಸ್. ಇದಕ್ಕೆ ಅದಕ್ಕೆ ನಾವು ಇದು ಯಾರು ವಿದಿನ್ ದಿ ಕಾಂಗ್ರೆಸ್, ಅವರ ಪಕ್ಷ ತತ್ವದಲ್ಲಿ ಯಾವುದೂ ಇದು ಇಲ್ಲ, ಅವರು ಈಗ ಮಾಡಬೇಕಾಗಿದೆ ಹಾಗೆ ಹೀಗೆ ಅದು ಅಂತ ಮಾಡಬೇಕು. ಸೊ ಕಾಂಗ್ರೆಸ್ನಲ್ಲಿ ಎಲ್ಲ ಇದ್ದ ಕಾರಣ ಅದು ನಾನು ಇಲ್ಲ, ನಾನು ಹೇಳುವಂಥದ್ದು ಅವ್ರ ಪಕ್ಷ ಬಿಡುವುದಿಲ್ಲ, ಪಕ್ಷದ ಜೊತೆಯಲ್ಲಿ ಅವರು ಇರ್ತಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಈ ಎಲ್ಲ ಯಾವುದು ಚಳವಳಿಗಳು ಇದೆಲ್ಲ ಕಾಂಗ್ರೆಸ್ನ ಫೌಂಡೇಶನ್ ಎಲ್ಲ ಕೂಡ ಕಾಂಗ್ರೆಸ್ ಒಳಗಡೆ ಇದೆ. ಇದು ಹೊಸದಾಗಿ ಕಾಂಗ್ರೆಸ್ ಏನು ಮಾಡಬೇಕಂತಿಲ್ಲ, ಕಾಂಗ್ರೆಸ್ ಅಧಿಕಾರ ಬಂದಾಗ ತೋರಿಸಿಕೊಟ್ಟಿದೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ. ಎಲ್ಲ ವರ್ಗದವರಿಗೆ ಯಾವುದೊಂದು ತಾರತಮ್ಯ ಇಲ್ಲದೆ ಏನೆಲ್ಲ ಯೋಜನೆ ಬೇಕಾ, ಅದು ಸಣ್ಣ ಮಕ್ಕಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾದವ್ರ ತನಕ ಹಲವಾರು ಕಾರ್ಯಕ್ರಮವನ್ನು ಕೊಟ್ಟಿದೆ. ಅದ್ರ ಯಾವುದೇ ತಾರತಮ್ಯ ಇಲ್ಲ ಕೊಟ್ಟಂತ ಇವತ್ತು ಪಕ್ಷ, ಅದು ಕಾಂಗ್ರೆಸ್ ತತ್ವ. ನಾನು ಇನ್ನವ್ರತ್ರ ಮಾತಾಡೋ ಈ ವಿಚಾರ ನನಗೆ ಯಾವುದು ಹೇಳಿಲ್ಲ ಅವರು, ಯಾವ ಯಾವ ವಿಚಾರದ ಇಲ್ಲ ಅದಕ್ಕೆ ಸಂಬಂಧಪಟ್ಟ. ಅವ್ರ ಪಕ್ಷ ಬಿಡುವುದಿಲ್ಲ, ನಮ್ಮ ಪಕ್ಷದಲ್ಲಿ ಅವರು ಇರ್ತಾರೆ. ನಮ್ಮ ಹಿರಿಯ ನಾಯಕರು ಹಿಂದೆ ನಮ್ಗೆಲ್ಲ ಕೂಡ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಇನ್ನು ಮುಂದೆ ಮಾರ್ಗದರ್ಶನ ಕೊಡ್ಬೇಕು. ಯಾವುದು ಈಗ ಎಲ್ಲಿದ್ದಾರೆ ಅವ್ರು? ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಸಿ ಹೌದಾ? ಮಾಡಿದಾರ ಮಾಡ್ತಾನೆ ಅಂತ ಅಲ್ವ, ಈ ರಾಜ್ಯಕ್ಕೆ ಅಂತಕ್ಕಂಥದ್ದು ಹುಡ್ಕೊಂಡು ಹೋದ್ರೆ ಇರುವುದಿಲ್ಲ. ಸೊ ಏ ಖಂಡಿತವಾಗಿ ನೋಡಿ, ಇಲ್ಲ ಇಲ್ಲ ಅರ್ಧಕ್ಕೆ ಅವ್ರೇನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಮತ್ತು ನಾನು ಹೇಳ್ತಾ ಇದ್ದೇನೆ ಆ ಒಂದು ವಿಚಾರಕ್ಕೆ ಮತ್ತಿದ್ದು ಯಾವುದಕ್ಕೆ ಸಂಬಂಧ ಇಲ್ಲ. ಕಾಂಗ್ರೆಸ್ ಪಕ್ಷ ಅವರಿಗೆ ಮತ್ತೆ ಅಲ್ಲಿ ಬೇರೆ ಬೇರೆ ರೀತಿಯಿಂದ ಅವಕಾಶಗಳು ಕಾಂಗ್ರೆಸ್ ಎಲ್ಲರೂ ಕೂಡ ಕೊಡ್ತದೆ.
ಮತ್ತು ಒಬ್ಬರ ನಷ್ಟದಲ್ಲಿ ಆ ಲಾಭ ಪಡೆಯುವ ಉದ್ದೇಶ ನನಗೂ ಇಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಅದು ಇಲ್ಲ. ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ವರ್ಗದವರು ಕೂಡ ಜೊತೆಯಲ್ಲಿ ಅಲ್ಪಸಂಖ್ಯಾತರನ್ನು ಕೊಟ್ಟಿದೆ. ಎಸ್ ಎಂ ಕೃಷ್ಣ ಇದ್ದಾಗ 7 ಮಿನಿಸ್ಟರ್ಸ್ ಇದ್ರು, ಕಾಂಗ್ರೆಸ್ ಸಿದ್ದರಾಮಯ್ಯ ಇದ್ದಾಗ ನಾವು 4 ಜನ ಮಿನಿಸ್ಟರ್ಸ್ ಇದ್ದೆವು. ಬೇರೆ ಯಾವ ಪಕ್ಷದವ್ರು ಕೊಟ್ಟಿದ್ದಾರೆ ಇಲ್ಲಿ ನೋಡು, ಯಾವ ಪಕ್ಷ ಕೊಟ್ಟಿದ್ದಾರೆ, ಎಷ್ಟು ಚೇರ್ಮನ್ ಕೊಟ್ಟಿತ್ತು, ಎಷ್ಟು ಡೆಪ್ಯೂಟಿ ಚೇರ್ಮನ್ ಆಯ್ತು, ಎಷ್ಟು ಎಮ್ ಎಲ್ ಸಿ ಇನ್ಕ್ಲೂಡಿಂಗ್ ಸಿ ಎಂ ಇಬ್ರಾಹಿಂಗೆ ಯೋಜನೆ ಆಯ್ತು, ನಮ್ಮ ಹಿರಿಯ ನಾಯಕ ಅವರಿಗೆ ರಾಜ್ಯ ಯೋಜನೆ ಆಯ್ತು, ಉಪಾಧ್ಯಕ್ಷರು, ಎಮ್ ಎಲ್ ಸಿ, ಎಮ್ ಎಲ್ ಎ ಟಿಕೆಟ್ ಎಲ್ಲ ಕೂಡ ಕೊಟ್ಟಿದೆ. ಮೈನಾರಿಟೀಸ್ ಏನು ಕೊಡಲಿಲ್ಲ ಅಂತೇನಿಲ್ಲ, ಅವ್ರಿಗೇನು ಸಿಕ್ಕಲಿಲ್ಲ ಅಂತೇಳಿ ಸ್ವಲ್ಪ ನೋವಿದೆ. ಆ ನೋವಿನಲ್ಲಿ ಕೆಲವು ವಿಚಾರ ಅವರು ಹೇಳಿರ್ಬೋದು. ಆ ನೋವು ಶಮನ ಆದಾಗ ಅವರ ಕೋಪ ಕೂಡ ನಮಗೆ ಸರಿ ಆಗ್ತದೆ. ಕಾಂಗ್ರೆಸ್ ಪಕ್ಷ ಬಂದಿರ್ತಾರೆ.